ಈಗ ಬೆಳಗಾವಿಯ ಸುದ್ದಿ ನೋಡ್ತಾ ಹೋಗೋದಾದ್ರೆ, ಬೆಳಗಾವಿಯ DCC ಬ್ಯಾಂಕ್ಗೆ ಚುನಾವಣೆಗೆ ಈಗ ಮುಹೂರ್ತ ಫಿಕ್ಸ್ ಆಗಿದೆ. ನಾಳೆ DCC ಬ್ಯಾಂಕ್ ಅಧ್ಯಕ್ಷರ ಚುನಾವಣೆಗೆ ತೀರ್ಮಾನ ಆಗಿದೆ. ರಮೇಶ್ ಕತ್ತಿ ರಾಜೀನಾಮೆಯಿಂದ ತೆರವಾಗಿರುವಂತಹ ಅಧ್ಯಕ್ಷ ಸ್ಥಾನ, ಹಾಗಾಗಿ ನಾಳೆ ಚುನಾವಣೆ ನಡೀತಾ ಇದೆ. ಎಲ್ಲ ನಿರ್ದೇಶಕರಿಗೆ ಚುನಾವಣಾ ವೇಳಾಪಟ್ಟಿಯ ಕುರಿತಾಗಿ ಮಾಹಿತಿ ಕೊಡಲಾಗಿದೆ. ನೂತನ ಅಧ್ಯಕ್ಷರ ಆಯ್ಕೆಯ ಜವಾಬ್ದಾರಿ ಮೂರು ನಾಯಕರ ಹೆಗಲಿಗೆ. ಲಕ್ಷ್ಮಣ ಸವದಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಕತ್ತಿಗೆ ಚುನಾವಣಾ ಜವಾಬ್ದಾರಿಯನ್ನ ನೀಡಲಾಗಿದೆ. ಎಲ್ಲ ನಿರ್ದೇಶಕರಿಗೆ ಚುನಾವಣೆಯ ವೇಳಾಪಟ್ಟಿಯ ಕುರಿತಾಗಿ ಮಾಹಿತಿ ಹೋಗಿದೆ. ನೂತನ ಅಧ್ಯಕ್ಷರ ಆಯ್ಕೆಯ ಜವಾಬ್ದಾರಿಯನ್ನ ಮೂವರು ನಾಯಕರುಗಳಿಗೆ ನೀಡಲಾಗಿದೆ. ಮೂವರ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸಲಿರುವ ನಿರ್ದೇಶಕರು. ಹಾಗಾದ್ರೆ ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ? ಅಣ್ಣಾ ಸಾಹೇಬ್ ಜೊಲ್ಲೆ, ಮಹಾಂತೇಶ್ ದೊಡ್ಡಗೌಡರ್, ಅಣ್ಣಾ ಸಾಹೇಬ್ ಜೊಲ್ಲೆ ಪರ ಬಿಜೆಪಿಯ ಜಾರಕಿಹೊಳಿ ಬ್ರದರ್ಸ್ ಒಲವನ್ನ ತೋರ್ತಾ ಇದ್ದಾರೆ. ಇನ್ನು ಮಹಾಂತೇಶ್ ದೊಡ್ಡಗೌಡರ ಪರ ಲಕ್ಷ್ಮಣ ಸವದಿ ಇದ್ದಾರೆ. ರಮೇಶ್ ಕತ್ತಿ ಒಲವು ಯಾರಾಗ್ತಾರೆ ಬೆಳಗಾವಿ DCC ಬ್ಯಾಂಕ್ನ ನೂತನ ಅಧ್ಯಕ್ಷರು ಅನ್ನುವಂತಹ ಪ್ರಶ್ನೆ. ನಾಳೆ ಚುನಾವಣೆ ನಡೆಯುತ್ತೆ, ಚುನಾವಣೆಯ ನಂತರ ಎಲ್ಲವೂ ನಿರ್ಧಾರ ಆಗುತ್ತೆ. ಬೆಳಗಾವಿ ರಾಜಕೀಯದ ಕುತೂಹಲವನ್ನು ಹೆಚ್ಚು ಮಾಡಿದೆ DCC ಬ್ಯಾಂಕ್ ಎಲೆಕ್ಷನ್. ಬೆಳಗಾವಿ DCC ಬ್ಯಾಂಕ್ಗೆ ಚುನಾವಣೆ ಆಗುತ್ತೆ, ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ರಮೇಶ್ ಕತ್ತಿ ರಾಜೀನಾಮೆಯಿಂದ ತೆರವಾಗಿರುವಂತಹ ಅಧ್ಯಕ್ಷ ಸ್ಥಾನ, ಎಲ್ಲ ನಿರ್ದೇಶಕರಿಗೆ ಈಗ ಚುನಾವಣಾ ವೇಳಾಪಟ್ಟಿಯ ಕುರಿತಾಗಿ ಮಾಹಿತಿ ಕೊಡಲಾಗಿದೆ. ಜೊತೆಗೆ ನೂತನ ಅಧ್ಯಕ್ಷರ ಆಯ್ಕೆಯ ಜವಾಬ್ದಾರಿಯನ್ನು ಮೂವರು ನಾಯಕರ ಹೆಗಲಿಗೆ ಒಪ್ಪಿಸಲಾಗಿದೆ. ಅದರ ಲಕ್ಷ್ಮಣ ಸವದಿ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಕತ್ತಿ ಈ ಮೂವರಿಗೆ ನೂತನ ಅಧ್ಯಕ್ಷರ ಆಯ್ಕೆಯ ಜವಾಬ್ದಾರಿಯನ್ನು ಕೊಡಲಾಗಿದೆ. ಮೂವರ ನಿರ್ಧಾರಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ನಿರ್ದೇಶಕರು. ಅಣ್ಣಾ ಸಾಹೇಬ್ ಜೊಲ್ಲೆ, ಮಹಾಂತೇಶ್ ದೊಡ್ಡಗೌಡರ್ ರೇಸ್ನಲ್ಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.